ಜಗತ್ತನ್ನ ಕಲಿ ನಿಧಾನವಾಗಿ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದ. ಧರ್ಮ ನಿಷ್ಠುರವಾಗಿದ್ದ ಜಗತ್ತು ಅನ್ಯಾಯ ಅಧರ್ಮಗಳಿಂದ ತುಂಬಿ ಹೋಗ್ತಾ ಇತ್ತು. ಎಲ್ಲವನ್ನ ಅರಿತಿದ್ದ ಕೃಷ್ಣ ನಿರ್ಲಿಪ್ತನಾಗಿದ್ದ. ಆದರೆ ಕೃಷ್ಣನ ಈ ನಿರ್ಲಿಪ್ತತೆಯನ್ನ ಯಾದವರು ತರಾವರಿ ವ್ಯಾಖ್ಯಾನಿಸೋದಕ್ಕೆ ಶುರು ಮಾಡಿಕೊಂಡಿದ್ರು. ವಯಸ್ಸಾದಂತೆ ಈ ಕೃಷ್ಣನಿಗೆ ಜಡತ್ವ ಆವರಿಸಿಕೊಂಡು ಬಿಟ್ಟಿದೆ. ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಮಾಡ್ತೀನಿ ಅಂದವನು ಅಧರ್ಮಕ್ಕೆ ಸೋತು ಶರಣಾಗಿದ್ದಾನೆ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವರ ಮಾತುಗಳು ಕೃಷ್ಣನ ಕಿವಿಗೆ ಬೀಳದೇನಿರಲಿಲ್ಲ. ಆದರೆ ಅವನಷ್ಟು ಅಸನ್ಮುಖಿಯಾದವರು, ಮನುಷ್ಯನ ಬುದ್ಧಿಯನ್ನು ಆಳವಾಗಿ ಅಭ್ಯಾಸ ಮಾಡಿದವರು ಬೇರೆ ಯಾರಿದ್ರು ಹೇಳಿ. ನಾವು ಮನುಷ್ಯರೇ ಹೀಗೆ ಅಲ್ವಾ? ಅಧರ್ಮ ಅನ್ಯಾಯದ ವಿರುದ್ಧ ಹೋರಾಡೋಕೆ ಯಾರಾದರೂ ಮೂರನೇ ವ್ಯಕ್ತಿ ಬೇಕೇ ಬೇಕು. ಆದರೆ ಅವನು ನಮ್ಮ ಪಕ್ಕದ ಮನೆಯಲ್ಲೋ ಎದುರು ಮನೆಯಲ್ಲೋ ಹುಟ್ಟಬೇಕು. ನಮ್ಮ ಮನೆಯವರೆಲ್ಲ ಸುಖವಾಗಿರಬೇಕು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿಕ್ಸಾ ಡ್ರಾಪ್. ನಾನು ನಿಮ್ಮ ಮುರಳಿ ಆರ್ಯ. ನೀವಿನ್ನು ನಮ್ಮ ಪಿಕ್ಸಾ ಡ್ರಾಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ನಮಗೆ ತಿಳಿಸ್ಕೊಡಿ. ನಿಮ್ಮ ಈ ಅನಿಸಿಕೆಗಳು ನಮ್ಮ ವಿಡಿಯೋದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ಕಂಸನನ್ನ ಕೊಂದು ಯಾದವರಿಗೆ ಸುಖ ಜೀವನವನ್ನ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟ ಕೃಷ್ಣನನ್ನ ಯಾದವರು ಅಂದು ಹೊಗಳಿದ್ದೇನು, ದೇವರಿಗಿಂತ ಒಂದು ಪಟ್ಟು ಹೆಚ್ಚು ಆರಾಧಿಸಿದ್ದೇನು. ಆದರೆ ಕೆಲವೇ ದಿನಗಳಲ್ಲಿ ಕೃಷ್ಣ ಬಲರಾಮರನ್ನ ಬಲಿ ಕೊಡೋದಕ್ಕೂ ತಯಾರಾಗಿದ್ದೇನು. ತನ್ನ ಹುಟ್ಟಿನ ರಹಸ್ಯ ತಿಳಿದುಕೊಂಡ ಕೃಷ್ಣ ಮಧುರಿಗೆ ಬಂದು ತನ್ನ ಮಾವ ಕಂಸನನ್ನ ಕೊಂದು ಸೆರೆಯಲ್ಲಿದ್ದ ದೇವಕಿ ವಸುದೇವರನ್ನ ಹಾಗೂ ಕಂಸನ ತಂದೆ ಉಗ್ರಸೇನನ್ನ ಸೆರೆಯಿಂದ ಮುಕ್ತಗೊಳಿಸಿ ಉಗ್ರಸೇನನಿಗೆ ರಾಜ್ಯವನ್ನ ಕೊಟ್ಟು ಅಲ್ಲಿಯೇ ಉಳಿದುಕೊಂಡಿದ್ದ. ಅದೇ ಕಾರಣಕ್ಕಾಗಿ ಕಂಸನ ಮಾವನಾದ ಜರಾಸಂದ ಕೃಷ್ಣನನ್ನ ದ್ವೇಷಿಸೋದಕ್ಕೆ ಶುರು ಮಾಡಿದ್ದ. ಅಂದಿಗೆ ಹಸ್ತಿನಾವತಿಯ ನಂತರ ಭರತಖಂಡದ ಅತಿ ದೊಡ್ಡ ರಾಜ್ಯವನ್ನು ಹೊಂದಿದ್ದವನು ಈ ಜರಾಸಂದ. ಅವನಷ್ಟು ಕ್ರೂರಿ ಬಲಶಾಲಿ ಯಾರೂ ಇರಲಿಲ್ಲ. ಭರತಖಂಡದ ಬಹುತೇಕ ರಾಜ್ಯಗಳು, ರಾಜರುಗಳು ಅವನ ವಶದಲ್ಲಿದ್ರು. ಇಂತಹ ಜರಾಸಂದ ಅಂದು ಮಧುರೆಯ ಮೇಲೆ ದಾಳಿ ಮಾಡಿದ್ದ. ಈ ವಿಷಯ ಗೊತ್ತಾಗ್ತಿದ್ದಂತೆ ಮಥುರಾ ನಗರಿ ತರ ತರ ನಡುಗಿ ಹೋಗಿತ್ತು. ಇಡೀ ಯಾದವ ಕುಲದಲ್ಲಿ ಅಕ್ರೂರನನ್ನ ಬಿಟ್ಟರೆ ಕೃಷ್ಣನಿಗೆ ಜೊತೆಯಾಗಿ ನಿಂತವರು ಯಾರೂ ಇರಲಿಲ್ಲ. ಹಾಗೆ ಜರಾಸಂದನ ವಿರುದ್ಧ ಹೋರಾಡುವ ಮಾನಸಿಕ ಅಥವಾ ದೈಹಿಕ ಶಕ್ತಿ ಅವರ್ಯಾರಲ್ಲೂ ಇರಲೂ ಇಲ್ಲ ಅನ್ನಿ. ಜರಾಸಂದನ ವಿರುದ್ಧ ಹೋರಾಡಿ ಸಾಧಿಸುವುದೇನೂ ಇಲ್ಲ. ನಾವು ಈ ಕೃಷ್ಣ ಬಲರಾಮರನ್ನ ಅವನಿಗೆ ಒಪ್ಪಿಸಿ ಬಿಡೋಣ. ಅಲ್ಲಿಗೆ ನಮಗೆ ಬಂದ ಆಪತ್ತು ಪರಿಹಾರವಾಗಿಬಿಡತ್ತೆ. ಒಂದು ಕುಟುಂಬಕ್ಕಾಗಿ ಒಂದು ವ್ಯಕ್ತಿಯನ್ನ, ಒಂದು ರಾಜ್ಯಕ್ಕಾಗಿ ಒಂದು ಹಳ್ಳಿಯನ್ನ ಬಲಿ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂದ ಯಾದವರ ಮಾತುಗಳು ಕೃಷ್ಣನ ಕರ್ಣಪಟಲದ ಮೇಲೆ ಪ್ರತಿಧ್ವನಿಸ್ತಾ ಇದ್ವು. ಜರಾಸಂದ ಅವನ ಜೀವಿತ ಕಾಲದಲ್ಲಿ ಬರೋಬ್ಬರಿ 17 ಬಾರಿ ಯಾದವರು ಹಾಗೂ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ್ದ. ಪ್ರತಿ ಬಾರಿಯೂ ಅವನಿಂದ ಯಾದವರನ್ನ ರಕ್ಷಿಸಿದ್ದು ಇದೇ ಕೃಷ್ಣ ಮತ್ತು ಬಲರಾಮ. ಅಂದು ಶಮಂತಕ ಮಣಿಯ ವಿಚಾರದಲ್ಲೂ ಆದದ್ದು ಇದೇ ತಾನೇ. ತಾನು ಮಾಡದ ತಪ್ಪಿಗಾಗಿ ಕೃಷ್ಣ ಕೇಳಬಾರದ ಮಾತುಗಳನ್ನೆಲ್ಲ ಕೇಳ್ಬಿಟ್ಟಿದ್ದ. ಕೃಷ್ಣ ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಧರ್ಮ ಸಂಸ್ಥಾಪನೆಗಾಗಿ ಅರ್ಜುನನ ಸಾರಥಿಯಾಗಿದ್ದ ಕೃಷ್ಣನನ್ನ ಜನ ನಿಂದನೆ ಮಾಡಿದ್ದು ಅಷ್ಟಿಷ್ಟಲ್ಲ. ಸ್ವಾರ್ಥಿ, ಕಪಟಿ, ಪಾಂಡವ ಪಕ್ಷಪಾತಿ ಎಂದೆಲ್ಲ ಕರೆಸಿಕೊಂಡ ಕೃಷ್ಣ ಕುರುಕ್ಷೇತ್ರದಲ್ಲಿ ಕಮ್ಮಿ ಏನೂ ಕಳ್ಕೊಂಡಿಲ್ಲ. ಇನ್ನೂ ಬದುಕಿ ಬಾಳಬೇಕಿದ್ದ ತನ್ನ ಮುದ್ದಿನ ಅಳಿಯ ಅಭಿಮನ್ಯುವನ್ನು ಕಳೆದುಕೊಂಡಾಗ ಅಗಾಧವಾದ ನೋವನ್ನ ಅನುಭವಿಸಿದ್ದ. ಆನಂತರ ಅಭಿಮನ್ಯುವಿನ ಮಗ ಪರೀಕ್ಷಿತನ ರಕ್ಷಣೆಗಾಗಿ ತನ್ನ ಇಡೀ ಜೀವಮಾನದ ಯೋಗ ಶಕ್ತಿಯನ್ನೇ ಧಾರೆ ಎರೆದಿದ್ದ. ಪದ್ಮಾಸನದಲ್ಲಿ ಧ್ಯಾನಮಗ್ನಾಗಿದ್ದ ಶ್ರೀಕೃಷ್ಣನಿಗೆ ಅದೇನೋ ತಳಮಳ, ಆಯಾಸಗಳು ಆವರಿಸಿಕೊಂಡಿತ್ತು. ಅದ್ಯಾಕೋ ಇಡೀ ಭೂಮಿ ನಿಂತಂತೆ ಭಾಸವಾಗ್ತಿತ್ತು. ಪ್ರಕೃತಿ ಅಸಹನೀಯ ಮೌನವನ್ನ ಹೊತ್ತು ಮಲಗಿತ್ತು. ಕೃಷ್ಣನಿಗೆ ಮುಂಬರುವ ಕೆಟ್ಟ ದಿನಗಳ ಆಭಾಸವಾಗ್ತಿತ್ತು. ಹಾಗೆಯೇ ಕಣ್ಮುಚ್ಚಿ ಭವಿಷ್ಯಕ್ಕೆ ಹೆಜ್ಜೆ ಹಾಕಿದ ಕೃಷ್ಣನಿಗೆ ಎಲ್ಲವೂ ಅರ್ಥವಾಗಿತ್ತು. ಸಣ್ಣದೊಂದು ಮಂದಹಾಸದೊಡನೆ ಕಣ್ತೆಗೆದ ಕೃಷ್ಣನಿಗೆ ಪೂರ್ವದಲ್ಲಿ ಉದಯ ಭಾಸ್ಕರನ ದರ್ಶನವಾಗಿತ್ತು.
ಸ್ನೇಹಿತರೆ, ಇನ್ನು ಹೆಚ್ಚಿನ ರೋಚಕ ಹಾಗೂ ಹೊಸ ಹೊಸ ವಿಷಯಗಳಿಗಾಗಿ ನಮ್ಮ ಪಿಕ್ಸಾ ಡ್ರಾಪ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅನಿಸಿಕೆಗಳು ನಮ್ಮ ವಿಡಿಯೋದ ಕ್ವಾಲಿಟಿಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ಆದ್ದರಿಂದ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಧನ್ಯವಾದಗಳು.